ಬೆಂಗಳೂರಿನಲ್ಲಿ ಅಕ್ರಮ ಸಾಮ್ರಾಜ್ಯ, ಅಕ್ರಮ ವಲಸಿಗರನ್ನ ಸರ್ಕಾರವೇ ಪೋಷಿಸ್ತಾ ಇದೆಯಾ? ಅಕ್ರಮ ಬಾಂಗ್ಲಾ ವಲಸಿಗರ ಬಣ್ಣ ಬಯಲು ಮಾಡ್ತಿದೆ ನ್ಯೂಸ್ 18 ಕನ್ನಡ. ರಾಜಧಾನಿ ಬೆಂಗಳೂರಿನಲ್ಲಿದೆ ಡೇಂಜರಸ್ ಟೈಮ್ ಬಾಂಬ್. ರಾಜಧಾನಿ ಬೆಂಗಳೂರಿನಲ್ಲಿದೆ ಡೇಂಜರಸ್ ಟೈಮ್ ಬಾಂಬ್. ಈ ಟೈಮ್ ಬಾಂಬ್ ಯಾವಾಗ ಬೇಕಾದರೂ ಸಿಡಿಯಬಹುದು, ಹಾಗೆ ಯಾವಾಗ ಬೇಕಾದರೂ ಬೆಂಗಳೂರು ಉಗ್ರ ನಗರಿಯಾಗಬಹುದು. ಯಾವಾಗ ಬೇಕಾದರೂ ಕೋಮು ಗಲಭೆ ಹಾಗೇನೆ ಕಿಚ್ಚನ್ನ ಹಚ್ಚಿಸಬಹುದು. ಈ ಭಯಾನಕ ಬಾಂಬ್ ಬೇರೆ ಯಾವುದು ಅಲ್ಲ, ಬಾಂಗ್ಲಾ ಬಾಂಬ್. ನ್ಯೂಸ್ 18 ಕನ್ನಡ ಬೆಂಗಳೂರಿನಲ್ಲಿ ಇರುವಂತಹ ಈ ಬಾಂಬ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಯಾಕಂದ್ರೆ ಈ ಟೈಮ್ ಬಾಂಬ್ ಯಾವಾಗ ಬೇಕಾದ್ರೂ ಸಿಡಿಬಹುದು. ಈ ಭಯಾನಕ ಬಾಂಬ್ ಬೇರೆ ಯಾವುದು ಅಲ್ಲ, ಬಾಂಗ್ಲಾ ಬಾಂಬ್ ಆಗಿದೆ. ಅಂದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಯರು ನೆಲೆಸಿರುವಂತ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕಂದ್ರೆ ಈ ಒಂದು ಬಾಂಬ್ ಯಾವಾಗ ಬೇಕಾದ್ರೂ ಸಿಡಿಬಹುದು, ಕೋಮು ಗಲಭೆ ಆಗ್ಬಹುದು, ಬೆಂಗಳೂರು ಒಂದ್ ರೀತಿ ಉಗ್ರ ನಗರಿ ಆಗ್ಬಹುದು. ಅಂತಹ ಚಾನ್ಸಸ್ ಕೂಡ ನಾವು ಇಲ್ಲಿ ತಳ್ಳಿ ಹಾಕೋ ಹಾಗಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಯರು ಇರುವಂತ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಯಾರೆಲ್ಲ ಸಹಕಾರದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯ ರಾಜಧಾನಿಯನ್ನೇ ಕಿತ್ತು ತಿಂತಾ ಇದೆಯಾ ಈ ಬಾಂಗ್ಲಾ ಬಾಂಬ್ ಅನ್ನುವಂತ ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ 3-4 ಲಕ್ಷ ಬಾಂಗ್ಲಾ ವಲಸಿಗರಿದ್ದಾರೆ. 1,000 ರೂಪಾಯಿ ಕೊಟ್ರೆ ಬಾಂಗ್ಲಾ ಗಡಿ ದಾಟಿಸ್ತಾರೆ BSF ಯೋಧರು. ಪಶ್ಚಿಮ ಬಂಗಾಳದಲ್ಲಿದೆ ಈ ಬೃಹತ್ ದಂಧೆಯ ಏಜೆನ್ಸಿ. ನ್ಯೂಸ್ 18 ಕನ್ನಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿಯಾಗಿ ಇವರು ನಮ್ಮ ರಾಜಧಾನಿಯಲ್ಲಿ ನೆಲೆಸಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಬೆಂಗಳೂರಿನಲ್ಲಿ 3-4 ಲಕ್ಷದಷ್ಟು ಬಾಂಗ್ಲಾ ವಲಸಿಗರಿದ್ದಾರೆ. 1,000 ರೂಪಾಯಿ ಕೊಟ್ರೆ ಬಾಂಗ್ಲಾ ಗಡಿಯನ್ನ ದಾಟಿಸ್ತಾರೆ BSF ಯೋಧರು. ಪಶ್ಚಿಮ ಬಂಗಾಳದಲ್ಲಿ ಈ ಬೃಹತ್ ದಂಧೆಯ ಏಜೆನ್ಸಿ ಕೂಡ ಇದೆ. ಅಂದ್ರೆ ಇವರು ಭಾರತದಲ್ಲಿ ಬಂದು ನೆಲೆಸೋದಕ್ಕೆ ಕೇವಲ 1,000 ರೂಪಾಯಿ ಕೊಟ್ರೆ BSF ಯೋಧರೇ ಇವರನ್ನ ಗಡಿ ದಾಟಿಸ್ತಾರಂತೆ. ಇದೊಂದು ಆತಂಕಕಾರಿಯಾದಂತಹ ವಿಚಾರವೂ ಕೂಡ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬೃಹತ್ ದಂಧೆಯ ಏಜೆನ್ಸಿ ಕೂಡ ಇದೆಯಂತೆ. ಈ ಏಜೆನ್ಸಿಯ ಮುಖಾಂತರ ಇವರು ನಮ್ಮ ರಾಜಧಾನಿಗೆ ನುಸುಳ್ತಾ ಇದ್ದಾರೆ. ಅಂದ್ರೆ ಪಶ್ಚಿಮ ಬಂಗಾಳದ ಗಡಿ ಭಾಗದಿಂದ ನಮ್ಮ ಬೆಂಗಳೂರಿಗೆ ಬಂದು ಇವರು ನೆಲೆಸ್ತಾ ಇದ್ದಾರೆ ಅಕ್ರಮವಾಗಿ ಅನ್ನುವಂತ ವಿಚಾರದ ಬಗ್ಗೆ ನ್ಯೂಸ್ 18 ಕನ್ನಡ ಆ ಎಲ್ಲಾ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದೆ ಅಕ್ರಮ ವಾಸಿಗಳಿಗೆ ಐಡಿ ಕಾರ್ಡ್ ಕೊಡುವಂತಹ ಏಜೆನ್ಸಿ. 500 ರೂಪಾಯಿ ಕೊಟ್ರೆ ಸಾಕು, ಮನೆ ಬಾಗಿಲಿಗೆ ಆಧಾರ್ ಕಾರ್ಡ್ ವೋಟರ್ ಐಡಿ ಬರುತ್ತೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಜನರಿಗೆ ವಸತಿ ಕಲ್ಪಿಸೋದಕ್ಕೂ ಕೂಡ ಬೃಹತ್ ಜಾಲ ಇದೆ. ಖಾಕಿಯಿಂದ ಹಿಡಿದು ರಾಜಕಾರಣಿಗಳು ಕೂಡ ಈ ಅಕ್ರಮ ವಾಸಿಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ಆಗಿ ಇವರು ದೇಶ ದ್ರೋಹದ ಕೆಲಸಕ್ಕೆ ಇಳಿದಿದ್ದಾರೆ ನಮ್ಮ ರಾಜಕಾರಣಿಗಳು ಅನ್ನೋದೇ ನಾಚಿಕೆಗೇಡಿನ ಕೆಲಸ. ಯಾಕಂದ್ರೆ ಕೇವಲ 1,000 ರೂಪಾಯಿ ಕೊಟ್ರೆ ಇವರು ನಮ್ಮ ಗಡಿಯನ್ನ ನುಸುಳಿ ನಮ್ಮ ರಾಜಧಾನಿಗೆ ಬಂದು ನೆಲೆಸ್ತಾರೆ. ಹಾಗೇನೆ 500 ರೂಪಾಯಿ ಕೊಟ್ರೆ ಸಾಕು, ಇವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ಐಡಿ ಕೂಡ ಸಿಗುತ್ತೆ. ಅಂದ್ರೆ ಈ ಜಾಲದ ಒಳಗಡೆ ಯಾರೆಲ್ಲ ಯಾರ ಕೈವಾಡ ಇದೆ ಅನ್ನೋದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕೂಡ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ದರ್ಬಾರ್ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಬಂಗಾಳಿ ಬಂಗಾಳಿ ಕಹಾ ನಾಮ ಜೊತೆ
झगड़ा करता है उसके साथ लग सीधे आता है। आपका पति का है क्या ये? भाई भाई का आपका नहीं है? क्या बोल ना गांव का नाम है नाम दे हवलदार हवलदार या हवलदार कपि कितनी लगे तो देखती है उज्जल हवलदार सब पिताजी का नाम नहीं उधर वो उसमें यहाँ का पानी वानी ओके टिंगी विंगी कुछ नहीं है बच्ची आपका बीवी कहाँ के बोले आप पढ़ी है आप कहीं भी कब कभी भी पढ़े थे अभी चीज हो रहे हैं वेस्ट बंगाल मालदा अच्छा इतना यहाँ ಇನ್ನು ಈ ಬಗ್ಗೆ ನ್ಯೂಸ್ 18 ಕನ್ನಡ ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಆಘಾತಕಾರಿ ಅಂಶಗಳೇ ಹೊರಬಂದವು. ಬೆಂಗಳೂರು ಎಡಿಟರ್ ಹಾಗೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಎಡಿಟರ್ ವಿಜಯಲಕ್ಷ್ಮಿ ಶಿಬರೂರು ನಡೆಸಿರುವಂತಹ ಈ ರಹಸ್ಯ ಕಾರ್ಯಾಚರಣೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ನೋಡಿ. कौन सा डिस्ट्रिक्ट तुम्हारा बांग्लादेश में? खुलना 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 जिला डिस्ट्रिक्ट गांव कौन सा तुम्हारा? मंगला बंदर सुंदरबन सुंदर क्या नाम तुम्हारा? मोहम्मद जमाल. तो कैसा है इंडिया? अच्छा है. इंडिया में कैसा है? अभी अच्छा है. अभी अच्छा है. कितना पैसा कमाते हर साल में? उतना मालूम नहीं होता क्यों अकाउंट नहीं खाने के पीने के बाद. फिर कैसा पैसा भेजते आप? डेली 400-500. तो ये डालना है तो कैसा डालते हैं पैसा उधर बांग्लादेश को भेजना है? तो अभी तो लोग मैं नहीं डाला है. तुम ही जाके दे के आगे क्या? कितना लेते हैं बॉर्डर में? उधर लेता है एक एक बंदा को 4,000-5,000-3,000. कौन वो लेने वाला? तो गार्ड ऑनर है. है ब्लैक में गार्ड ऑनर है ना ब्लैक में लेता है भी इधर दलाल लोग. वो कौन BSF वाला है क्या? BSF वाला है लेता है क्या? कितना लेता है? फिक्स रेट नहीं है 4,000-5,000-2,000-3,000 ऐसा लेके एक बार छोड़ देता. तो तू अभी तू जाए ना 20-22 साल में तो पूरा कमाने को उधर ही देना पड़ेगा ना बॉर्डर में. तो वो नहीं छोड़ता क्या? दलाल किधर रहता? इधर ही रहता क्या? उधर रहता है. दलाल सारा से सारा मिलेगा. टेंशन नहीं. बेंगलोर में कितने लोग है दलाल? बांग्लादेशी तुम्हारे हिसाब से 1-2 लाख? तो दलाल बहुत है. तुम्हारा ये हो गया क्या? वोटर आईडी आधार कार्ड हो गया? वोटर आईडी बनाया? कौन बना के दिया? कनाडा वाला आदमी. कनाडा वाला आदमी बनाया वोटर आईडी को. कितना लिया आपसे पैसा? 1,000 रुपए लेता आधार कार्ड पैन कार्ड. और वोटर आईडी? वोटर आई डी आधार कार्ड से पैन कार्ड से नेक्स्ट टाइम तो बना देगा. अभी इलेक्शन आ रहा है ना बताने का क्या सोचा है क्या? है क्या बोला? कब आता बोला? वो आप जो टाइम आएगा उस टाइम फोन से बता देगा कल आएगा परसों आएगा. अच्छा फोन से. कितने लोगों को बना था एक बार? इधर ही आदमी लोग जो टाइम वो आएगा ना उधर ही आदमी लोग ढेर पर जाएगा. है कोई फिक्स टाइम नहीं देता तो सब उधर जमा हो जाएंगे तब वो बना के देते. तो एक आदमी से 1,000 रुपए लेते क्या? 1,000 रुपए. तो तुम्हारा जो पुराना जो बांग्लादेश का ये नहीं लेते क्या? प्रूफ नहीं लेता? नहीं. है कुछ भी नहीं लेता? फिर कैसा वैसा ही बना देता क्या? बांग्लादेश का प्रूफ इधर के अलाव है नहीं. है बांग्लादेश का प्रूफ इधर ही अलाव नहीं चलेगा. हाँ 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 बांग्लादेश का प्रूफ इधर अलाव नहीं है.
फिर वो नहीं लेता क्या वोटर आई डी पे? जब आधार कार्ड देना है तो आपको कुछ भी नहीं लेता, फिर पैसा दे के बना देता है क्या? कितना लेता? 1000। फिर वोटर आई डी का कितना पूछा उसने? वोटर आई डी जो टाइम इलेक्शन आएगा ना है? उस टाइम से वोटर आई डी कार्ड बना देता तो 200 रूपए, 300 रूपए, 100 रूपए ऐसा लेता। कौन सा देश से हो? बांग्लादेशी। बांग्लादेशी? किधर? बांग्लादेश में। किधर? कौन सा डिस्ट्रिक्ट बांग्लादेश में? बांग्लादेश में फरीदपुर डिस्ट्रिक्ट। फरीदपुर? फरीदपुर, फरीदपुर। ये बॉर्डर से उधर कितना दूर होता? ये 200 किलोमीटर। 200 किलोमीटर होता है क्या? 200 किलोमीटर। फिर कैसा आते तुम लोग? क्या वो पैसा वैसा देना पड़ता क्या? है क्या? पैसा दे आएगा। कितना? 7000। किसको? किसको दिया? वो आदमी को दलाल है ना, दलाल। दलाल को? बेंगलोर में कितना है बांग्लादेशी? 1 लाख, 2-3 लाख हो गए। 2-3 लाख। कितना लाख? 2-3 लाख। तो वोटर आई डी बना के दिया सबको? वोटर आई डी है कि सु आबार अपने आधार कार्ड पैन कार्ड ऐसा हो गए। आधार कार्ड पैन कार्ड को कितना लेते हैं? 500। फिर वो उस एड्रेस प्रूफ से होता है क्या इधर वोटर आई डी तुम्हारा? नहीं नहीं, उधर से नहीं है। वो देश अलग है ना? अलग है। ये देश अलग है। फिर वो कैसा करेगा? वो घनगर ठिकाना दिया बनावे है ये जगह जिलकुम कोलकाता आसाम जिलकुम कुछ भी मतलब झूठ झूठ। तो जब वोटर आई डी जब बनाते तब बोलने का चुप्पी, झूठ बोलने का आसाम है कलकत्ता है बोल के झूठ बोलने का तो बना के देगा? बांग्लादेशी बोले तो? बांग्लादेशी बोलेगा तो नहीं देगा। नहीं देगा ना? बोलेगा तो आसाम से आएगा। कितना लोग है इको स्पेस में? वो हो स्पेस में वो नहीं छोटे बने हमने बहुत लोग है। बांग्लादेशी? बांग्लादेशी काम करते कि इको स्पेस में? इको स्पेस में वो हाउस के बिन हाउस कीपिंग काम। कितना काम कितना हो गया है तुम्हारे हिसाब से बांग्लादेशी उधर? एक स्पेस में मनाए अपने की होते 300 लोग हैं उधर। अब कब जा रहे गांव? 3 महीना में। कितना पैसा देना पड़ता उसको जाने के लिए उधर? वो 7000 बोला ना। किधर देना पड़ता वो? उधर वो दलाल, दलाल है ना दलाल। वो दलाल किधर मिलता आपको? वो 1 महीना में 2 महीना में एक बार आशे इधर आता। आपका कैसा लेके जाता है? बेंगलोर से केयर फार्म से टिकट काटेगा, ट्रेन उड़ेगा तो कोलकाता से। कोलकाता से? कोलकाता से बॉर्डर, बॉर्डर तक। बॉर्डर से कैसा? बॉर्डर, बॉर्डर जाएगा वो लोका से जरूर मारो वो दराई व्यवस्था करे उधर के बोले तो घाट पार रुक जाता है। बॉर्डर पे वो बॉर्डर क्रॉस करवा देता कौन? वो एजेंट। एजेंट है तो अभी ऐसा है। ಹಾಗಾದ್ರೆ ನಮ್ಮ ಬೆಂಗಳೂರಿಗೆ ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಬಾಂಗ್ಲಾ ವಲಸಿಗರು ಅತಿ ಹೆಚ್ಚು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೀವಿ. ಹಾಗೇನೆ ಯಾವ ರೀತಿಯಾಗಿ ಇವರು ನಮ್ಮ ರಾಜಧಾನಿಗೆ ಬಂದರು, ಯಾರೆಲ್ಲ ಸಹಾಯ ಮಾಡಿದ್ರು, ಹೇಗೆ ಸಾಧ್ಯ ಆಯ್ತು ಅನ್ನೋದ್ರ ವಿಚಾರವಾಗಿ ಕೂಡ ನಾವು ಮಾತನಾಡ್ತಾ ಇದ್ವಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ಯಾಮ್ ವರ್ತೂರು ಬಳಿಯ ಮುನೇನ ಕೊಳಲಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ನಮ್ಮ ಪ್ರತಿನಿಧಿ ಬೆಳ್ಳಂದೂರು ಕೆರೆ ಬಳಿಯಿಂದ ಮುನಿರಾಜು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಇವರಿಗೆ ಸಹಾಯ ಸಿಕ್ತು ಇಲ್ಲಿ ಬಂದು ನೆಲೆಸೋದಕ್ಕೆ ಅಂತ, ಯಾಕೆಂದ್ರೆ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರು ನೆಲೆ ನೀಡಿರೋದೇ ಅಲ್ಲಿ. ಸೊ ಆ ಕುರಿತಾಗಿ ಇನ್ನಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನು ನಮ್ಮ ರಿಪೋರ್ಟರ್ ಕೊಡ್ತಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಇದ್ದಾರೆ ಅನ್ನೋದಾದ್ರೆ ಪ್ರಮುಖವಾಗಿ ಅತಿ ಹೆಚ್ಚು ಯಾವ ಜಾಗದಲ್ಲಿ ಇದ್ದಾರೆ ಅದೇ ಜಾಗದಿಂದ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ವರ್ತೂರು ಬಳಿಯ ಮುನೇನ ಕೊಳಲು ಬಳಿಯಿಂದ ನಮ್ಮ ರಿಪೋರ್ಟರ್ ಶ್ಯಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಬೆಳ್ಳಂದೂರು ಬಳಿಯಿಂದ ಮುನಿರಾಜು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಶ್ಯಾಮ್, ಈಗ ನಾವು ನೋಡ್ತಾ ಇದೀವಿ 3-4 ಲಕ್ಷದಷ್ಟು ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಇಲ್ಲಿ ಇದ್ದಾರೆ ಅನ್ನೋದಾದ್ರೆ ಯಾರೆಲ್ಲ ಸಹಾಯ ಮಾಡಿದ್ರು, ಅಲ್ಲಿನ ಪರಿಸ್ಥಿತಿ ಏನು, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ? ಈಗ ಏನು ವರ್ತೂರು ವಾರ್ಡ್ನ ಮುಂದೆ ಕೊಳಲು ಭಾಗದಲ್ಲಿ ನಾವೇನು ಈಗ ನಿಂತಿದ್ದೀವಿ. ಇಲ್ಲಿ ಕಳೆದ 10-11 ವರ್ಷಗಳಿಂದ ಈ ಒಂದು ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಇಲ್ಲಿ ನೆಲೆಸಿದ್ದಾರೆ. ಏನು ಒಂದು ಜೋಪಡಿಯಲ್ಲಿ ಈ ಒಂದು ಏನು ಬೆಳ್ಳಂದೂರು ವರ್ತೂರು ಭಾಗದಲ್ಲಿ ಬರುವಂಥ ರಾಜಕಾಲುವೆ ಬರುವಂತಹ ಜಾಗದಲ್ಲೇ ಇವರು ಹೆಚ್ಚಾಗಿ ನೆಲೆಸಿರುವಂಥದ್ದು. ಏನು ವರ್ತೂರು ವಾರ್ಡ್ನಲ್ಲಿರುವಂತಹ ಮುನ್ನೆ ಕೊಳಲಿನ ಭಾಗದಲ್ಲಿ ಸುಮಾರು
ಎರಡರಿಂದ ಎರಡೂವರೆ 3,000 ಜನ ಇಲ್ಲಿ ಜೋಪಡಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾವೀಗ ನೋಡ್ಬೋದು ನನ್ನ ಹಿಂಬದಿ ಏನು ಹಳೆ ಪ್ಲಾಸ್ಟಿಕ್ ಗಳನ್ನ ಗುಡ್ಡೆ ಹಾಕೊಂಡು ಅದನ್ನ ಬೇರ್ಪಡಿಸುವಂತ ಕೆಲಸಗಳು, ಅದೇ ರೀತಿ ವರ್ತೂರು ಸುತ್ತಮುತ್ತಲ ಭಾಗಗಳಲ್ಲಿ ಏನು ಸ್ವಚ್ಛತೆ ಮಾಡುವಂತ ಕೆಲಸ, ಅದೇ ರೀತಿ ಡ್ರೈವರ್ ಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ, ಅದೇ ರೀತಿ ಮನೆ ಕೆಲಸ ಮಾಡ್ತಿದ್ದಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ, ಕಾರನ್ನ ತೊಳೆಯುವಂತ ಸ್ವಚ್ಛ ಮಾಡುವಂತದ್ದು, ಈ ರೀತಿ ನಾನಾ ಕೆಲಸದಲ್ಲಿ ತೊಡ್ಕೊಂಡಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು. ಇವರು ಕಳೆದ 10-11 ವರ್ಷಗಳಿಂದ ಇಲ್ಲಿ ಮಾಡ್ತಿದ್ದಾರೆ. ಮತ್ತೆ ಅಕ್ರಮವಾಗಿ ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಪಡ್ಕೊಂಡು ಇಲ್ಲಿರುವಂತಹ ಜೋಪಡಿ ಮನೆಗಳಲ್ಲೂ ಕೂಡ ಈ ಒಂದು ಡಿಶ್ ಗಳನ್ನು ಕೂಡ ಹಾಕೊಂಡು ಇಲ್ಲಿ ಟಿವಿಯನ್ನು ಕೂಡ ನೋಡೋಕೆ ಸೌಲಭ್ಯಗಳು ಇದೆ. ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಇವರು ವ್ಯವಸ್ಥಿತವಾಗಿ ಇಲ್ಲಿ ನೆರೆಯೂರಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಕಳೆದ 10-11 ವರ್ಷಗಳಿಂದ ಇಲ್ಲಿ ನಡೆಸ್ತಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ಮತ್ತೆ ಎರಡರಿಂದ 2,500 ಜನ ಇದ್ರು ಕೂಡ ಬಹುತೇಕ ಎಲ್ಲರ ಹತ್ರನು ಕೂಡ ವೋಟರ್ ಐಡಿ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಇದೆ. ಅಂದ್ರೆ ಅಧಿಕಾರಿಗಳು ಇವರನ್ನ ಬಂದು ಪ್ರಶ್ನೆ ಮಾಡುವಂತ ಸ್ಥಿತಿಲಿಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ಭ್ರಷ್ಟ ವ್ಯವಸ್ಥೆ ಇದಕ್ಕೆ ಪರೋಕ್ಷವಾಗಿ ಎಷ್ಟು ಮಟ್ಟಿಗೆ ಇದಕ್ಕೆ ಸಹಕಾರ ಕೊಟ್ಟಿದೆ ಅಂತ ಇದರಿಂದಾನೇ ಸಾಬೀತಾಗುತ್ತೆ. ಜನಪ್ರತಿನಿಧಿ ಇಲ್ಲಿರುವಂತಹ ವಾರ್ಡ್ ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, ಸಚಿವರು ಇರ್ಬೋದು, ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಬಾಂಗ್ಲಾ ವಲಸಿಗರು ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ. ಆದ್ರೆ ಯಾರು ಬಂದು ಇಲ್ಲಿ ಪ್ರಶ್ನೆ ಮಾಡುವಂತ ಒಂದು ಸ್ಥಿತಿಗೆ ಇವತ್ತವರೆಗೂ ಬಂದಿಲ್ಲ. ಯಾಕಂತಂದ್ರೆ ಇವ್ರನ್ನೂ ಎಲ್ಲ ಒಂದು ರೀತಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳೋದಕ್ಕೆ ಅವರನ್ನ ಈ ರೀತಿ ಬಳಸ್ಕೋತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. 2,500-3,000 ಜನ ಇದ್ರು ಕೂಡ ಯಾರೇ ಬಂದು ಇಲ್ಲಿ ಪ್ರಶ್ನೆ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತವರೆಗೂ ಉದ್ಭವ ಆಗಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಅಕಸ್ಮಾತ್ ಇವರೇ ನಮ್ಮ ರಾಷ್ಟ್ರಕ್ಕೆ ಬಹುದೊಡ್ಡ ಒಂದು ಭದ್ರತೆಗೆ ತೊಡಕಾದ್ರೆ ಆಶ್ಚರ್ಯ ಇಲ್ಲ ಅಂತಾನು ಹೇಳ್ಬೋದು. ಸ್ಥಳೀಯರು ಕೂಡ ಇಲ್ಲಿ ಕಳ್ತನ ಆಗ್ತಾ ಇದೆ, ಕೆಲವೊಂದು ಅಪರಾಧ ಪ್ರಕರಣಗಳು ನಡೀತಾ ಇದೆ, ಆದರೂ ಕೂಡ ಇಲ್ಲಿ ಈ ಒಂದು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಸಾರ್ವಜನಿಕರು ಕೂಡ ಇಲ್ಲಿ ಆರೋಪ ಮಾಡ್ತಿರೋದನ್ನ ಕೂಡ ನಾವು ಕೇಳಿದ್ದೀವಿ. ಈ ಒಂದು ಬೆಳಿಗ್ಗೆ ಆದ್ರೆ ಸಾಕು ಇಲ್ಲಿ ಅವರು ಪ್ಲಾಸ್ಟಿಕ್ ಅನ್ನ ಗುಡ್ಡೆ ಹಾಕೊಂಡು ಅದನ್ನ ವಿಲೇವಾರಿ ಮಾಡುವಂತ ಕೆಲಸದಲ್ಲಿ ತೊಡ್ಕೋತಾರೆ. ಮತ್ತೆ ಏನು ವೇಸ್ಟ್ ಆಗಿರುವಂತಹ ಪ್ಲಾಸ್ಟಿಕ್ ಅಂಶಗಳನ್ನ ರಾಜಕಾಲುವೆಗೆ ಎಸ್ತು ರಾಜಕಾಲುವೆಗಳನ್ನ ಕಟ್ಕೊಳ್ಳೋದಕ್ಕೂ ಕೂಡ ಇವರು ಬಹುಮುಖ್ಯ ಕಾರಣ ಆಗಿರುತ್ತೆ. ಈ ಹಿಂದೆ ಮಹದೇವಪುರ ಒಂದು ಝೋನ್ ನ ಜಂಟಿ ಆಯುಕ್ತರು ಅವರ ನೇತೃತ್ವದಲ್ಲಿ ಹಿಂದೆ ಒಂದು 7-8 ತಿಂಗಳ ಹಿಂದೆ ಡ್ರೈವ್ ಆಗಿತ್ತು. ಈ ಒಂದು ಬೆಳ್ಳಂದೂರು ಮತ್ತೆ ವರ್ತೂರು ಕೆರೆ ಭಾಗದ ಹೊರವಲಯದಲ್ಲಿ ಒಂದು ಪ್ಲಾಸ್ಟಿಕ್ ಬೇಡದ ಪ್ಲಾಸ್ಟಿಕ್ ಬೆಂಡ್ಗಳನ್ನ ತೆಗೆದು ಮೋರಿಗೆ ಎಸ್ತಿರುವಂತದ್ದು, ಅದರಿಂದ ಸಾಕಷ್ಟು ಒಂದು ನೀರು ಕಟ್ಕೊಳ್ಳುವಂತದ್ದು ಕೂಡ ಆಗ್ತಾ ಇತ್ತು. ಅಂದ್ರೆ ಹಲವು ರೀತಿಯ ಒಂದು ಸಮಸ್ಯೆಯನ್ನ ಇಲ್ಲಿ ಸೃಷ್ಟಿ ಮಾಡ್ತಿದ್ದಾರೆ ಪ್ರತಿಮಾ. ಓಕೆ ಶ್ಯಾಮ್, ಇನ್ನು ಮುನಿರಾಜು, ಬೆಳ್ಳಂದೂರು ಬಳಿ ಕೂಡ ಸಾಕಷ್ಟು ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಇದ್ದಾರೆ ಅನ್ನೋದಾದ್ರೆ ಎಷ್ಟು ವರ್ಷದಿಂದ ಅವ್ರು ಇದ್ದಾರೆ, ಅವ್ರು ಈ ರೀತಿಯಾಗಿ ಇರೋದಕ್ಕೆ ಬೆಂಗಳೂರಿನವರ ಯಾವ ರೀತಿ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಂತ ಅವರ ಅಭಿಪ್ರಾಯ ಏನಾದ್ರೂ ಸಿಗ್ತಾ ನಿಮ್ಗೆ ಹೇಗೆ? ಏನು ಬೆಂಗಳೂರಿನ ಸೆರಗಿನಲ್ಲಿ ಒಂದು ಮಿನಿ ಬಾಂಗ್ಲಾದೇಶ ನಿರ್ಮಾಣ ಆಗಿದೆ ಅಂದ್ರೆ ಅದು ಖಂಡಿತ ತಪ್ಪಲ್ಲ. ಯಾಕಂದ್ರೆ ಇಲ್ಲಿರುವಂತ ಜನ ಮತ್ತೆ ಇಲ್ಲಿರುವಂತ ಜನಸಂಖ್ಯೆಯನ್ನ ನೋಡಿದ್ರೆ ನಾವು ಖಂಡಿತ ನಾವೆಲ್ಲರೂ ಸಹ ಬೆಚ್ಚಿ ಬೆರಗಾಗಬೇಕಾಗುತ್ತೆ. ಈಗ ನಾವು ನೋಡಬಹುದು ಏನಿದು ಬೆಳ್ಳಂದೂರು ಬಳಿ ಇರುವಂತ ಒಂದು ಜೋಪಡಿಗಳ ಒಂದು ಅಡ್ಡೆ ಇದು ಅಂತ ಹೇಳ್ಬೋದು. ಸುಮಾರು 8,000 ಹೆಚ್ಚು ಜೋಪಡಿಗಳು ಇಲ್ಲಿ ನಿರ್ಮಾಣ ಆಗಿರುವಂತದ್ದು, ಎಲ್ಲವೂ ಸಹ ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಜೋಪಡಿಗಳಿವು. ಈ ಜೋಪಡಿಗಳಲ್ಲಿ ಸುಮಾರು ಇಲ್ಲಾಂದ್ರೆ ಕನಿಷ್ಠ ಒಂದು 10,000-12,000 ಜನ ಇಲ್ಲಿ ವಾಸವಾಗ್ತಿದ್ದಾರೆ. ಅದು ಒಂದೇ ಪ್ರದೇಶದಲ್ಲಿ ಈ ರೀತಿ ವಾಸವಾಗಿರುವಂತದ್ದು ನಾವು ಬೆಂಗಳೂರಿನ ಜನ ನಿಜಕ್ಕೂ ನಾವು ಬೆಂಗಳೂರಿನಲ್ಲಿ ಇದೀವ ಅಥವಾ ಪಾಕಿಸ್ತಾನ ಇದು ಬಾಂಗ್ಲಾದೇಶದ ಸೆರಗಲ್ಲಿದ್ದೀವ ಅಂತ ನಮಗೆ ಒಂದು ಆಶ್ಚರ್ಯ ಆಗಬೇಕು ಅಂತ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಏನು ಬೃಹತ್ ಅಪಾರ್ಟ್ಮೆಂಟ್ಗಳ ಒಂದು ಹಿಂಭಾಗದಲ್ಲಿ ಈ ಒಂದು ಜೋಪಡಿಯನ್ನ ಬೃಹತ್ ಆಗಿ ನಿರ್ಮಿಸಲಾಗಿದೆ. ಮತ್ತೆ ಈ ಜೋಪಡಿಗಳ ನಿರ್ಮಾಣಕ್ಕೆ ಇಲ್ಲಿನ ಸ್ಥಳೀಯ ಒಂದು ಜನಪ್ರತಿನಿಧಿಗಳು ಮತ್ತೆ ಕೆಲವು ಮುಖಂಡರು ಸಹ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಈಗಾಗಲೇ ಎಲ್ಲ ಕಡೆ ಕೇಳಿಬರ್ತಿರುವಂತದ್ದು. ಯಾಕಂದ್ರೆ ಇವರನ್ನ ಬಳಸಿಕೊಂಡು ಕೆಲವು ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಂಡು ಇವರಿಗೆ ಬೇಕಾದಂತ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಎಲ್ಲಾ ಸೌಲಭ್ಯಗಳನ್ನು ಸಹ ಇವರಿಗೆ ಕಲ್ಪಿಸಿಕೊಡ್ತಾರೆ. ನಾವೀಗ ಏನ್ ದೃಶ್ಯಗಳಲ್ಲಿ ನೋಡಬಹುದು, ಕಣ್ಣು ಆಯಿಸಿದಷ್ಟು ದೂರಕ್ಕೂ ಒಂದು ಜೋಪಡಿಗಳ ಸಂಖ್ಯೆ ಕಾಣುತ್ತೆ. ಇವುಗಳನ್ನ ಕೌಂಟ್ ಮಾಡ್ತಾ ಹೋದ್ರೆ ಬಹುಶಃ 8,000 ಹೆಚ್ಚು ಜೋಪಡಿಗಳು ಇದೇ ಒಂದು ಸ್ಥಳದಲ್ಲಿ ನಮ್ಮ ಕಣ್ಮುಂದೆ ಸಿಗುತ್ತೆ. ಮತ್ತೆ ಇಲ್ಲಿನ ಕೆಲವು ಸ್ಥಳೀಯರನ್ನ ನಾವು ಮಾತನಾಡಿಸಿದಾಗ ಅವರು ಬಾಂಗ್ಲಾದೇಶದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತವರು, ಮತ್ತೆ ದೇಶದ ಗಡಿ ಒಳಗಡೆ ಯಾವುದೇ ಮುಲಾಜಿಲ್ಲದೆ ಮತ್ತೆ ಯಾವುದೇ ಆತಂಕ ಇಲ್ಲದೆ ಬಹಳ ಸುಲಭವಾಗಿ ಇವರು ನಮ್ಮ ದೇಶವನ್ನು ಪ್ರವೇಶ ಮಾಡಿ ಅಲ್ಲಿಂದ ಬೆಂಗಳೂರಿಗೂ ಸಹ ಬಂದು ಇಲ್ಲಿ ನೆಲೆಯನ್ನ ಊರಿದ್ದಾರೆ. ಕೆಲವು ವ್ಯಕ್ತಿಗಳು ಹೇಳೋ ಪ್ರಕಾರ 5,000 ಕೊಟ್ಟರೆ ಸಾಕು ಭಾರತದ ಗಡಿಯನ್ನ ಬಹಳ ಈಸಿಯಾಗಿ ದಾಟಿ ಅಲ್ಲಿಂದ ಇಲ್ಲಿಗೆ ಬರಬಹುದು ಅನ್ನೋ ಮಾಹಿತಿಯನ್ನ ಅವರೇ ಹೇಳ್ಕೋತಾರೆ. ಮತ್ತೆ ಇಲ್ಲಿ ಬೇಕಾದಂತಹ ಸೌಲಭ್ಯಗಳನ್ನ ಏನು ಎಲೆಕ್ಷನ್ ಟೈಮ್ ಬಂದ್ರೆ ಸಾಕು ಜನಪ್ರತಿನಿಧಿಗಳು ಮತ್ತೆ ಸ್ಥಳೀಯ ಮುಖಂಡರು ಈಸಿಯಾಗಿ ಬಂದು ಅವ್ರಿಗೆ ಏನೇನು ಆ ಒಂದು ಆಧಾರಗಳು ಬೇಕು ಅದನ್ನೆಲ್ಲವೂ ಸಹ ಮಾಡಿಕೊಡ್ತಾರೆ.
ಮತ್ತೆ ಇನ್ನು ಕೆಲವು ಕಟ್ಟಡ ಕಾರ್ಮಿಕರು ಇರ್ಬೋದು, ಮತ್ತೆ ಕೆಲವು ಇವರು ಕೂಲಿ ಕಾರ್ಮಿಕರು ಏಜೆಂಟ್ಗಳು ಏನಿರ್ತಾರೆ, ಅವರು ಇವರಿಗೆ ಬೇಕಾದಂತ ಒಂದು ಏನು ಶೆಡ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನ ಈಸಿಯಾಗಿ ನಿರ್ಮಿಸ್ಕೊಡ್ತಾರೆ. ಮತ್ತೆ ನಾವೇನು ದೂರದಲ್ಲಿ ಒಂದು ದೃಶ್ಯಗಳನ್ನ ನೋಡಬಹುದು, ಅಲ್ಲಿ ಈಗಷ್ಟೇ ಹೊಸದಾಗಿ ಕೆಲವು ಶೆಡ್ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾಗಿರುವಂತಹ ಮರ ಮುಟ್ಟುಗಳಿರ್ಬೋದು ಅಥವಾ ಟಾರ್ಪಲಿನ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸಹ ಕೆಲವು ವ್ಯಕ್ತಿಗಳು ವ್ಯವಸ್ಥಿತವಾಗಿ ಮಾಡಿಕೊಟ್ಟು ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅದನ್ನ ಕಲ್ಪಿಸ್ಕೊಡ್ತಿರುವಂತದ್ದು ಇಲ್ಲಿ ನಾವು ಮಾಡ್ತಿರೋ ಒಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು. ಅಥವಾ ಇವರನ್ನ ಬಳಸ್ಕೊಂಡು ಅಥವಾ ಇವರನ್ನ ಇಲ್ಲಿ ಯೂಸ್ ಮಾಡಿಕೊಂಡು ಬೇರೆ ಕೆಲವು ವ್ಯಕ್ತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಇವರನ್ನ ಬಳಸ್ಕೋತಿದ್ದಾರೆ ಅಂತ ಹೇಳ್ಬೋದು ಪ್ರತಿಮಾ. ಅದೇ ರೀತಿ ಈಗ ನಮ್ ಜೊತೆ ಈ ಒಂದು ಅಕ್ರಮ ಬಾಂಗ್ಲಾ ನಿವಾಸಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತೆ ಕೆಲವು ಸ್ಟಡಿಯನ್ನು ಮಾಡಿರುವಂತ ಸುಧೀರ್ ಅವರು ಇದ್ದಾರೆ, ಅವ್ರನ್ನ ಕೇಳ್ಬೋದು. ಇವರಿಂದ ಯಾವ ರೀತಿ ನಮ್ಮ ಬೆಂಗಳೂರಿಗೆ ಇರ್ಬೋದು ಅಥವಾ ನಮ್ಮ ದೇಶಕ್ಕೆ ಆತಂಕ ಇದೆ ಅನ್ನೋದನ್ನ ಇವರಲ್ಲೇ ಕೇಳ್ಬೋದು. ಸರ್, ನೀವು ತುಂಬಾ ಈ ಒಂದು ಪ್ರದೇಶವನ್ನ ನೋಡಿದಿರಿ, ಮತ್ತೆ ಇಲ್ಲಿ ಅಕ್ರಮವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ, ಏನನ್ಸ್ತಿದೆ ಸರ್ ಈ ಒಂದು ಪ್ರದೇಶವನ್ನ ನೀವು ನೋಡ್ತಿದ್ರೆ? ಈಗ ಕನಿಷ್ಠ 10 ವರ್ಷದಿಂದ ನಾವು ನೋಡ್ತಾನೆ ಇದ್ದೇವೆ. ಪ್ರತಿ ಸಾರಿನೂ ಬಾಂಗ್ಲಾದೇಶದಿಂದ ಯಾರು ಬರ್ತಾ ಇದ್ದಾರೆ ಈ ದೇಶಕ್ಕೆ, ಅವರು ಪ್ರಥಮ ಬೆಂಗಳೂರಿಗೆ ಬಂದರೆ, ಇವರೆಲ್ಲ ನೇರವಾಗಿ ಬಾಂಗ್ಲಾದಿಂದ ಬೆಂಗಳೂರಿಗೆ ಬಂದವರು. ನಾವೇನು ಹಿಂದೆ ಜೋಪಡಿಗಳು ನೋಡ್ತಾ ಇದ್ದೇವೆ, ನೀಲಿ ಇರ್ಬೋದು ಅಥವಾ ಹಸಿರು ಕಲ್ಲರಿನ ಟಾರ್ಪಲ್ ಇರ್ಬೋದು, ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ಸುಮಾರು ಬೆಳೆಂಡೂರು ಕೆರೆ ಪಕ್ಕನೆ ಸುಮಾರು 10,000 ಜೋಪಡಿಗಳು ಹಿಂದೆನಿದ್ದಾವೆ ಈಗೂ ಇದ್ದಾವೆ. ಪ್ರಥಮವಾಗಿ ಯಾರು ಬರ್ತಾರೆ ಅವರು ಇಲ್ಲಿ ನೆಲೆಸ್ತಾರೆ. ಪ್ರತಿ 2 ವರ್ಷ ಇಲ್ಲಿ ನೆಲೆಸಿ ತಮ್ಮ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಪ್ರತಿಯೊಂದು ಮಾಡಿಸ್ಕೊಂಡು ಮತ್ತೆ ಏನು ಮಾಡ್ತಾರೆ, ಇಲ್ಲಿ ಪಕ್ಕದ ಬೆಳಂಡೂರು ಇರ್ಬೋದು ಅಥವಾ ನಮ್ಮ ಮಾರ್ಥಳ್ಳಿ ಇರ್ಬೋದು ಅಥವಾ ಶಿವಾಜಿನಗರ ಇರ್ಬೋದು ಅಥವಾ ಬನ್ನೇರುಘಟ್ಟ ಅಂತ ರಸ್ತೆಗಳಲ್ಲಿ ಏನು ಮಾಡ್ತಾರೆ, ತಾವೇ ಬಾಡಿಗೆ ಮನೆ ತೊಗೊಂಡಿರ್ತಾರೆ. ಹೀಗಾಗಿ ಯಾರು ಅಕ್ರಮವಾಗಿರ್ತಾರೆ ಇವರು ಸಕ್ರಮವಾಗ್ತಾರೆ. ಇದನ್ನು ನಾವು 8-10 ವರ್ಷದಿಂದ ಎಚ್ಚರಿಸ್ಕೊಂಡೇ ಬರ್ತಾ ಇದ್ದೇವೆ ಸರ್ಕಾರಕ್ಕೆ. ನಾನು ಪ್ರಥಮವಾಗಿ ಎಚ್ಚರಿಸಿದಾಗ ಕೇವಲ 3-4 ಸಾವಿರ ಜನ ಇದ್ರು, ಇವತ್ತು 1 ಲಕ್ಷ ಮೀರ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಚಿಕ್ಕಮಗಳೂರು ಇರ್ಬೋದು, ಕಾಪಿ ಎಸ್ಟೇಟ್ ಇರ್ಬೋದು ಅಥವಾ ಹುಬ್ಳಿ ಇರ್ಬೋದು ಅಥವಾ ಮಂಗಳೂರು ಇರ್ಬೋದು ಅಥವಾ ಬಿಜಾಪುರ್ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಇಲ್ಲಿ ಕಸಾಯಿಖಾನೆಗಳಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರು ಇರ್ಬೋದು, ಚಿಕ್ಕಮಗಳೂರಿನ ಎಸ್ಪೆಷಲಿ ಕೊಡಗಲ್ಲಿ ಕಾಪಿ ಎಸ್ಟೇಟಲ್ಲಿ ಮತ್ತೆ ಕೆಲವೊಂದು ಟೀ ಎಸ್ಟೇಟ್ಗಳಲ್ಲಿ ಇವತ್ತು ಪೂರ್ತಿ ಯಾರು ಕಾರ್ಮಿಕರನ್ನ ಇಲ್ಲಿಂದ್ರೇ ಬಂದು ಫಸ್ಟ್ ಟೈಮ್ ಇಲ್ಲಿಂದ್ರೇ ಕರ್ಕೊಂಡು ಹೋಗಿ ಅವ್ರನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಯಾವತ್ತೂ ಸರ್ಕಾರ ಮಟ್ಟ ಹಾಕ್ಲಿಲ್ಲ. ಇವತ್ತು NCR ಮಾಡ್ತಾ ಇರೋದು ನಾವು ಅಸ್ಸಾಂದಲ್ಲಿ 7 ಮಾಡ್ತಾ ಇದ್ದಾರೆ ಇವರು. ನಿಜವಾಗಿ ಇವರೆಲ್ಲ ಬಂದವ್ರು ಬಾಂಗ್ಲಾದಿಂದಾನೆ, ಯಾಕೆಂದ್ರೆ ಅವ್ರು ನಮ್ಮ ಹತ್ರ ಪ್ರತಿ ಸಾರಿನೂ ಹೇಳ್ತಾರೆ ನಾವು 5-6 ಸಾವಿರ ರೂಪಾಯಿ ಕೊಡ್ತೇವೆ ಬರ್ತೇವೆ, ಆಮೇಲೆ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೂ ಬೆಂಗಳೂರಿಗೂ ಕೆಲವೊಂದು ಏಜೆಂಟ್ರೇ ಇದ್ದಾರೆ ಇವ್ರನ್ನ. ಹೀಗಾಗಿ ನೀವು ಇಲ್ಲಿ ಬೆಳಂಡೂರು ಇರ್ಬೋದು ಅಥವಾ ಮಾರ್ಥಳ್ಳಿ ಇರ್ಬೋದು ಅಥವಾ ಮುನ್ನೇಕೊಳಲು. ಇದು ಪ್ರತಿಮಾ, ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು ಏನು, ಇಲ್ಲಿ ಬೆಂಗಳೂರಿನ ಒಂದು ಸೆರ್ಗ್ನಲ್ಲಿ ಒಂದು ಮಿನಿ ಬಾಂಗ್ಲಾದೇಶ ನಿರ್ಮಾಣ ಆಗ್ತಿದೆ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸಿದರೆ, ಬಹುಶಃ ಇದರಿಂದ ನಮ್ಮ ಬೆಂಗಳೂರಿಗೂ ಮುಂದೊಮ್ಮೆ ಒಂದು ತೊಂದರೆ ಆದ್ರೂ ಸಹ ಆಶ್ಚರ್ಯ ಪಡಬೇಕಿಲ್ಲ ಅನ್ನೋದು ಪ್ರತಿಮಾ. ಓಕೆ, ಧನ್ಯವಾದ ಮುನಿರಾಜು, ಧನ್ಯವಾದ ಶ್ಯಾಮ್. ಇನ್ನಷ್ಟು ಡೀಟೇಲ್ಸ್ಗಾಗಿ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಯಾಕೆಂದ್ರೆ ಈ ವಿಚಾರದ ಬಗ್ಗೆ ಇನ್ನೂ ಸ್ಥಳೀಯರು ಏನೇನು ಹೇಳ್ತಿದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳು ಇದಕ್ಕೆ ಏನು ಹೇಳ್ತಾರೆ, ಯಾಕೆಂದ್ರೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣಿಗಳೇ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪೊಲೀಸರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಬುಲೆಟಿನ್ನಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.